ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್. ಗೈಸ್, ನಾನು ಇವತ್ತು ಪಿತೃಪಕ್ಷ ನೆಕ್ಸ್ಟ್ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ನಾವು ಈವ್ನಿಂಗ್ ಪೂಜೆ ಮಾಡಿದ್ರಿಂದ ಸೊ ಸಾಂಬಾರ್ ಮತ್ತು ಪಲಾವ್ ಅದೆಲ್ಲ ಹಾಗೆ ಇತ್ತು. ಅದಕ್ಕೋಸ್ಕರ ನಮ್ಮ ಮತ್ತೆ ಏನು ಮಾಡಬೇಡಮ್ಮ, ಮುದ್ದೆ ಮತ್ತು ಅನ್ನ ಮಾಡು ಸಾಕು ಅಂದರು. ಸೊ ಮುದ್ದೆ ಮತ್ತು ಅನ್ನ ಮಾಡಿಬಿಟ್ಟು ಈಗ ಮನೆಯೆಲ್ಲ ಅಂದರೆ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಸೊ ಅಡುಗೆ ಮನೆಯಲ್ಲಿ ಎಲ್ಲ ಹಾಗೆ ಇಟ್ಟಿದ್ವಿ, ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ನೋಡಿ ಪಲಾವ್ ಮತ್ತು ಸಾಂಬಾರೆಲ್ಲ ಹಾಗೆ ಇತ್ತು. ಸಾಂಬಾರೆಲ್ಲ ಬಿಸಿ ಮಾಡಿದೆ, ಪಲಾವ್ ಸ್ವಲ್ಪ ಬಿಸಿ ಮಾಡಿ ಮುದ್ದೆ ಮತ್ತು ಅನ್ನ ಮಾಡಿ ಇಟ್ವಿ ಅಷ್ಟೇ. ಇವತ್ತು ನಾನು ಅಮ್ಮ ಮನೆಗೆ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಸಂಡೇ ಆಗಿರೋದ್ರಿಂದ ಅಮ್ಮ ಕರೀತಾನೆ ಇದ್ದರು ತುಂಬ ದಿನದಿಂದ, ಹೋಗಿರಲಿಲ್ಲ. ಸೊ ಹೋಗಿ ಒಂದು 12 o'clock ಹೋಗಿ ಈವ್ನಿಂಗ್ ಅಷ್ಟರಲ್ಲಿ ಬಂದುಬಿಡ್ತೀನಿ. ಇಲ್ಲಿ ನೋಡಿ, ಇಲ್ಲೆಲ್ಲ ನಾನು ಎಷ್ಟೇ ಕ್ಲೀನ್ ಮಾಡಿರಲಿ ಮತ್ತೆ ಹಾಗೆ ಪಾಪು ಬಂದು ಮಾಡ್ತಾನೆ. ಎಲ್ಲ ಚೇರೆಲ್ಲ ಎಳ್ದಾಕೋದು ಅದೆಲ್ಲನೂ ಇಲ್ಲ ಅಂತಲ್ಲ, ಎಲ್ಲೇ ಆಗಲಿ ಮನೇಲಿ ಕ್ಲೀನ್ ಮಾಡ್ತಾ ಇದ್ದರೆ ಮಕ್ಕಳಿರೋ ಮನೆಯಲ್ಲಿ ಅಂದರೆ ಗೊತ್ತಲ್ವಾ, ಎಲ್ಲ ಎಷ್ಟೇ ನಾವು ಕ್ಲೀನ್ ಮಾಡಿದ್ರು ಅವ್ರು ಮತ್ತೆ ಗಲೀಜು ಮಾಡ್ತಾನೆ ಇರ್ತಾರೆ. ಸೊ ಇದನ್ನೆಲ್ಲ ನಾನು ಮುಚ್ಚಿಡ್ತಾ ಇದ್ದೆ. ಆ್ಯಕ್ಚುಲಿ ಹೆಲ್ಮೆಟ್ಟು ಅದೆಲ್ಲನೂ ಪಾಪು ಕಾಣಿಸ್ತೀರಾ ಮುಚ್ಚಿಡೋಣ ಅಂತ ಹೇಳಿ, ಅವನಿಗೆ ಕಾಣಿಸಿದ್ರೆ ಎಲ್ಲ ಎಳ್ದು ಎಳ್ದು ಆಗ್ತಾನೆ ಅಂತ ಹೇಳಿ ಇದೆಲ್ಲ ನಾನು ಕ್ಲೀನ್ ಮಾಡಿಕೊಂಡು ರೆಡಿಯಾಗಿ ಅಮ್ಮ ಮನೆಗೆ ಹೋಗ್ತೀನಿ. ನಮ್ಮ ಅಜ್ಜಿ ಕೂಡ ಸುಣ್ಣದ ಕಲ್ಲು ತೊಗೊಂಡು ಬರೋಕ್ಕೆ ಹೇಳಿದರು. ಆ್ಯಕ್ಚುಲಿ ಅವ್ರು ಜಾಸ್ತಿ ಎಲೆ ಅಡುಗೆ ಹಾಕ್ತಾರೆ, ಸೊ ಅದಕ್ಕೋಸ್ಕರ ಸುಣ್ಣದ ಕಲ್ಲು ತೊಗೊಂಡು ಬಾ ಅಂತ ಹೇಳಿದರು. ಅದಾಗೆ ತೊಗೊಂಡು ಹೋಗಬೇಕು, ಅದು ಈಗ ಸಡನ್ನಾಗಿ ನೆನಪಾಯಿತು. ಸೊ ಅದಕ್ಕೋಸ್ಕರ ಇವಾಗ ತೊಗೊಂಡು ಹೋಗಬೇಕು. ಆಮೇಲೆ ವಾಷಿಂಗ್ ಮಿಷಿನ್ ಬಟ್ಟೆಗಳು ಹಾಕ್ಬಿಡೋಣ ಒಂದು ರೌಂಡ್ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಹೋಗೋಷ್ಟು ಹೋಗಿ ಹಾಗೆ ಇಲ್ಲಿ ಗಿಡಗಳು ನೋಡ್ತಾ ಇದ್ದೆ, ಮಳೆ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ನಮ್ಮ ಅತ್ತೆಯವರು ಹಾಗಲಕಾಯಿ ಬೀಜ ಹಾಕಿದ್ರಂತೆ, ಅದು ಹಾಗಲಕಾಯಿ ಗಿಡ ಕೂಡ ತುಂಬಾ ಚೆನ್ನಾಗಿತ್ತು. ಮತ್ತು ದಾಸವಾಳದ ಗಿಡ ಸ್ವಲ್ಪ ಒಣಗ್ತಾ ಇದೆ, ಅದನ್ನ ಸ್ವಲ್ಪ ನೋಡಬೇಕು ಬಂದು. ಆಮೇಲೆ ಮಾವಿನಕಾಯಿ ಗಿಡ, ಇದು ನಮ್ಮ ಮನೆ ಪಕ್ಕ ಇರೋದು ಮರ, ಆ್ಯಕ್ಚುಲಿ ಅದು ತುಂಬಾ ಚಿಗುರಿತ್ತು, ಸೊ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಅಷ್ಟೇ. ಈಗ ನೋಡಿ, ನಾವು ಹೊರಡೋಕ್ಕೆ ಅಂತ ನಾವು ಹೋಗ್ತಾ ಇದ್ವಿ, ಹಾಗೆ ಸುಣ್ಣ ತೊಗೊಂಡು ಹೋಗ್ಬೇಕಿತ್ತಲ್ವ, ಅದಕ್ಕೋಸ್ಕರ ಬಂದಿದ್ದೆ. ಇದು ತುಂಬ ವರ್ಷಗಳಿಂದ ಇಲ್ಲಿ ಸುಣ್ಣ ಮಾರ್ತಾ ಇದ್ದಾರಂತೆ ದೊಮ್ಮಸಂದ್ರದಲ್ಲಿ. ಸೊ ನಮ್ಮ ಮಾವ ಲಾಸ್ಟ್ ಟೈಮ್ ತೊಗೊಂಡು ಬಂದಾಗ ಕಲ್ಲು ಕಲ್ಲಿತ್ತು, ಬಟ್ ಆದರೆ ಇಲ್ಲಿ ಪುಡಿ ಇದೆ, ಅದರಿಂದ ನಾನು ಅವ್ರನ್ನ ಕೇಳ್ತಾ ಇದ್ದೆ ಇದು ಪುಡಿ ತೊಗೊಂಡೋದ್ರೆ ಮಣ್ಣೇನು ಸಿಗಲ್ಲ ಅಲ್ವಾ ಅದು ಇದು ಅಂತ ಕ್ವಶನ್ ಮಾಡ್ತಾ ಇದ್ದೆ. ಅದಕ್ಕೆ ಅವ್ರು ಹೇಳಿದ್ರು ಚೆನ್ನಾಗಿ ನೀರು ಕುದಿಸ್ಬಿಟ್ಟು ಅದರಲ್ಲಿ ಹಾಕಿ ಆಮೇಲೆ ಸುಣ್ಣ ಎತ್ಕೊಂಡ್ರೆ ಏನಾಗಲ್ಲಮ್ಮ ಚೆನ್ನಾಗಿರುತ್ತೆ ಅಂತ ಹೇಳಿ ಓಕೆ ಅಂತೇಳಿ 100 rupees ತೊಗೊಂಡೆ. ನೋಡಿ, 100 rupees ಇಷ್ಟು ಸುಣ್ಣ ಕೊಟ್ಟಿದ್ದಾರೆ. ಹಾಗೆ ಏನಾದ್ರು ತಿಂಡಿ ತೊಗೊಂಡೋಗೋಣ ಅಂತ ಬೇಕ್ರಿಗೆ ಹೋಗಿದ್ವಿ. ಅಮ್ಮ ಮಳೂರ್ಲ ಏನ್ ಸುಸ್ತವ? ಅಮ್ಮ ಮಳೂರ್ಲ ಮಾ ಸುಸ್ತವ? ಆಮ್ನಿಕ ಹಿಂಗೇನ್ ಸುಸ್ತವ? ಮಾಮನ್ ಸುಸ್ತವ? ತಿರ್ಗಾ ಹಿಂಗೇನ್ ಸುಸ್ತವಮ್ಮ? ಮಾಮನ್ ಸುಸ್ತವಾ? ಪಾಪ ಅವ್ರ ಅಜ್ಜಿ ಊರಲ್ಲಿ ಹಸುನ ಮತ್ತೆ ಅವ್ರ ಮಾವನ ನೋಡ್ಬೇಕು ಅಂತ ಹೇಳ್ತಾ ಇದ್ದಾನೆ. ಇನ್ನು ಕೆಲವೊಂದು ಊರುಗಳಲ್ಲಿ ಈಗಲೂ ಕೂಡ ಗಣೇಶನ ಇಡ್ತಾ ಇದ್ದಾರೆ. ಸೊ ನೋಡಿ, ನಾವು ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಪಕ್ಕದ ಊರಲ್ಲೇ ಇನ್ನು ಗಣೇಶ ವಿಸರ್ಜನೆ ಇವತ್ತು ಮಾಡ್ತಾ ಇದ್ರು. ಸೊ ತುಂಬ ಊರುಗಳಲ್ಲಿ ಇನ್ನು ಗಣೇಶನ ಇವಾಗ ಇಡ್ತಾ ಇದ್ದಾರೆ ಮತ್ತು ಇವತ್ತು ವಿಸರ್ಜನೆ ಮಾಡ್ತಾ ಇದ್ರು. ಹಾಗೆ ಇದೆ ನೋಡಿ ನಮ್ಮ ಊರಿಗೆ ಹೋಗೋ ರೋಡು, ಇದೇ ರೋಡಲ್ಲಿ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಲ್ಲ ನಡ್ಕೊಂಡು ಬರ್ತಾ ಇದ್ದಿದ್ದು. ಈ ರೋಡಲ್ಲಿ ಹೋದಾಗೆಲ್ಲ ನನಗೆ ಮೆಮೊರೀಸ್ ಎಲ್ಲ ಬರ್ತಾ ಇರುತ್ತೆ. ಹೋಗಿದ ತಕ್ಷಣ ನೋಡಿ ನಮ್ಮಮ್ಮ ಆಚೆನೇ ಇದ್ದರು. ಇಲ್ಲಿ ಹೋದರೆ ಒಂದು ಸ್ವಲ್ಪ ಊಟ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡಿರ್ತಾರೆ, ಯಾಕಂದರೆ ಇದು ಹಳ್ಳಿ ಆಗಿರೋದ್ರಿಂದ ಅವನಿಗೆ ನಾಯಿಗಳಾಗಿರ್ಬೋದು, ಕುರಿಗಳು, ಹಸುಗಳು ಎಲ್ಲ ಕಾಣಿಸ್ತಾ ಇರ್ತಲ್ವ. ಸೊ ಅದಕ್ಕೆ ನಮ್ಮಮ್ಮ ನೋಡಿ ಇಲ್ಲೊಂದು ಮಿನಿ ಗಾರ್ಡನ್ನೇ ರೆಡಿ ಮಾಡ್ತಾ ಇದ್ದಾರೆ. ನಾನು ಲಾಸ್ಟ್ ಟೈಮ್ ಹೋದಾಗ ಇದೆಲ್ಲ ಇಲ್ಲೇ ಇರಲಿಲ್ಲ, ಈ ಸಲ ಒಂದೊಂದೇ ಇತ್ತು, ಸಖತ್ತಾಗಿ ಕಾಣ್ತಾ ಇತ್ತು ಮನೆ ಮುಂದೆ ಮಾತ್ರ. ಇದು ಪುದೀನ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ, ನಾನು ಹೇಳಿದೆ ಇದು ಫುಲ್ಲು ಗಿಡಗಳಿಡಮ್ಮ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಪಾಪು ನೋಡಿ ಇಲ್ಲಿ ಬಲೂನ್ಗಳು ಹೋಗಿ ಡ್ರಾಗಳು ಓಪನ್ ಮಾಡಿಬಿಡ್ತಾನೆ. ಇವಾಗ ಡ್ರಾ ಓಪನ್ ಮಾಡಿ ಅದರಲ್ಲಿ ಬಲೂನ್ ಸಿಕ್ಕಿದೆ, ಬಲೂನ್ಗಳು ಎತ್ಕೊಬಂದು ಅವ್ರ ಅಪ್ಪಗೆ ಹೇಳ್ತಾ ಇದ್ದಾನೆ ಹೂಕೊಡು ಅಂತ ಹೇಳಿ. ಇವರೇ ನಮ್ಮ ಅಜ್ಜಿ, ನಾನು ಹೋಗ್ತಿದ್ದಂಗೆ ಅವನು ನಮ್ಮ ಅಜ್ಜಿ ಕಾಲ್ ಮಾಡಿ ಹೇಳ್ತಾರೆ, ನಮ್ಮ ಅಜ್ಜಿ ಮನೆ ಪಕ್ಕ ಇದ್ದಾರೆ ಅವ್ರು ಕಾಲ್ ಮಾಡಿ ಹೇಳಿದೆ, ಸೊ ಅದಕ್ಕೆ ಬಂದಿದ್ದರು. ಆ್ಯಕ್ಚುಲಿ ನಮ್ಮ ಅಜ್ಜಿ ಇರೋದು ನಮ್ಮ ಚಿಕ್ಕಪ್ಪ ಅವ್ರ ಜೊತೆ ಅಷ್ಟು, ನನ್ನ ತಮ್ಮ ಕೂಡ ಬಂದ. ಆಮೇಲೆ ಅವನು ನನಗೆ ಟೈಮ್ ಆಗೋದಿಲ್ಲ ಲೋಡ್ಗೆ ಅಂತ ಹೇಳ್ಬಿಟ್ಟು ಅವ್ನು ಹೋಗ್ಬಿಟ್ಟ, ಜಾಸ್ತಿ ಹೊತ್ತಿರಲಿಲ್ಲ. ಹೇಳ್ದೆ ಆಮೇಲೆ ಬರ್ತೀನಿ ಇರು ಅಂತ ಹೇಳಿ. ಆಮೇಲೆ ಈವ್ನಿಂಗ್ ನಾವು ಇನ್ನೇನು ಹೊರಡೋ ಟೈಮಲ್ಲಿ ಅವನು ಕೂಡ ಬಂದ.
ನಾವು ಇನ್ನೇನು ಹೊರಡಬೇಕು ಅನ್ನೋ ಟೈಮಲ್ಲಿ ನಮ್ಮಪ್ಪ ಕೂಡ ವ್ಯಾಪಾರ ಮುಗಿಸ್ಕೊಂಡು ಬಂದರು. ಆ್ಯಕ್ಚುಲಿ ನಮ್ಮಪ್ಪ ಮಾಡೋದು ಫ್ರೂಟ್ಸ್ ಬಿಸ್ನೆಸ್ಸು, ಅಂದರೆ ಸೈಕಲಲ್ಲಿ ತಡ್ಕೊಂಡೇ ಹೋಗ್ತಾರೆ. ನಮ್ಮಮ್ಮನ ತುಳಸಿ ಗಿಡ ಕೇಳಿದೆ, ಸೊ ಅನ್ನೋದಕ್ಕೆ ನಮ್ಮಮ್ಮ ಹೋಗಿ ತುಳಸಿ ಗಿಡ ತೊಗೊಂಡು ಬಂದಿದ್ದಾರೆ. ಹಾಗೆ ಅವನಿಗೆ ಮೂಸೆಂಬೇನೋ ತಿನ್ಸಕ್ಕೆ ಟ್ರೈ ಮಾಡ್ತಾಯಿದ್ದಾರೆ, ಬಟ್ ಅವ್ನು ತಿಂತಾ ಇಲ್ಲ. ನಮ್ಮ ಮನೆ ಆಪೋಸಿಟ್ ಅಂದರೆ ನಮ್ಮ ಮನೆ ಆಪೋಸಿಟ್ ಇಲ್ಲಿ ತುಳಸಿ ಗಿಡ ಇದೆಯಲ್ಲ, ಅಲ್ಲಿ ಬೊಟ್ಟೆ ಎತ್ಕೊಂಡು ಬಂದು ಹಣೆ ಗಿಡೋದು ಅದೆಲ್ಲ ಮಾಡಿಕೊಂಡು ಆಟ ಆಡ್ಕೊಂಡಿದ್ದ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾನೆ. ಯಾಕೆ ಅಂದರೆ ಅಲ್ಲಿ ಹಸುಗಳು ಎಲ್ಲ ಇರೋದ್ರಿಂದ, ಪ್ರಾಣಿಗಳು ಜಾಸ್ತಿ ಇರೋದ್ರಿಂದ ನೋಡಿಕೊಂಡು ಇರ್ತಾನೆ. ಅಲ್ಲಿ ಯೆಲ್ಲೋ ಕಲರ್ ಬಿಲ್ಡಿಂಗ್ ಕಾಣಿಸ್ತಲ್ವ, ಅದೇ ನಮ್ಮ ಮನೆ. ಮೇಲೆ ಸೆಕೆಂಡ್ ಅಂದರೆ ಮಿಡ್ಲಲ್ಲಿ ಇದೆಯಲ್ವ, ಅಲ್ಲಿ ನಾವಿರೋದು. ನನ್ನ ಹಸ್ಬೆಂಡ್ ನಿಂತಿದ್ರಲ್ವ, ಅಲ್ಲೇ ನಾವಿರೋದು. ಪಾಪುನ ಸ್ವಲ್ಪ ದಿನ ಅಮ್ಮ ಹತ್ರ ಬಿಡೋಣ ಅಂತ ಅಂದ್ಕೊಳ್ತಾ ಇದ್ವಿ, ಬಟ್ ಆದರೆ ಅಮ್ಮಗೂ ಕೂಡ ಎರಡು ಕುರಿಗಳು ಮತ್ತು ಹಸುಗಳು ಎಲ್ಲ ಇದೆ. ಸೊ ಅವ್ರಿಗೂ ಕಷ್ಟ ಆಗುತ್ತೆ ಮನೆಯಲ್ಲಿ ನೋಡಿಕೊಂಡು, ಮತ್ತು ಆಮೇಲೆ ಹಸುಗಳನ್ನ ಎಲ್ಲ ನೋಡಬೇಕು ಅಂತಂದರೆ ಅಂತೇಳಿ ನಾವು ಬಿಡ್ತಾ ಇಲ್ಲ ಅಷ್ಟೇ. ಬಟ್ ಅಮ್ಮ ಏನಾದರೂ ಹಸುಗಳೇನು ಇಲ್ಲ ಮಾರ್ಕೊಳ್ಳೋ ಇದ್ದಿದ್ರೆ ಆವಾಗ ಬೇಕಾದ್ರೆ ಪಾಪುನ ಕರ್ಕೊಂಡೋಗಿ ಒಂದು ಎರಡು ದಿನ ಬಿಡ್ಬೋದು. ಅವ್ರಿಗೂ ಕೂಡ ಇವನ್ನ ಅಲ್ಲಿ ಇಟ್ಕೊಳಕ್ಕಂದರೆ ತುಂಬಾ ಇಷ್ಟ. ಬಟ್ ಆದರೆ ಪಾಪುನ ನೋಡ್ಕೊಳಕ್ಕೆ ಯಾರು ಇರೋದಿಲ್ಲ, ಪಾಪುನ ಕಡೆ ಗಮನ ಕೊಡೋದಾದರೆ ಹಸುಗಳ ಕಡೆ ಗಮನ ಕೊಡೋಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೆ ನಮ್ಮಿಂದ ಪಾಪ ಬಾಯಿ ಬರದೇ ಇರೋಂಥ ಪ್ರಾಣಿಗಳಿಗೆ ಯಾಕೆ ಹಿಂಸೆ ಅಂತ ಹೇಳಿ ನಾವು ಬಿಡೋಕ್ಕೆ ಹೋಗ್ತಾ ಇಲ್ಲ. ನೋಡಿ ಈಗ ಮನೆಗೆ ನಾವು ವಾಪಸ್ ಬಂದ್ವಿ. ವಾಪಸ್ ಬರಬೇಕಾದ್ರೆ ಅಮ್ಮ ಕಡುಬು ಹಿಟ್ಟಿರುತ್ತಲ್ವಾ, ಸೊ ಹೂರ್ಣನ ಕೊಟ್ಟು ಕಳಿಸಿದ್ರು, ಯಾಕಂದರೆ ಖರ್ಜೂರಕಾಯಿ ಮಾಡ್ಕೋ ಹೋಗು ಅಂತೇಳಿ. ಇವ್ರು ನೋಡಿ ಅದನ್ನು ತಿನ್ನಬೇಕಂತೆ. ಆಮೇಲೆ ನಾನು ಲಾಸ್ಟ್ ಟೈಮ್ ಉಪ್ಪಿನಕಾಯಿ ಹೇಳಿದ್ದೆ, ಅಲ್ಲಿ ನಮ್ಮ ಮನೆ ಹತ್ರನೇ ಒಬ್ಬರು ಮಾಡ್ತಾರೆ ಅವರು ಸೇಲ್ಗೋಸ್ಕರ, ಸೊ ಅವ್ರ ಹತ್ರನೇ ಉಪ್ಪಿನಕಾಯಿ ತೆಗೆದಿಟ್ಟಿದ್ರು. ಆಮೇಲೆ ನೋಡಿ ಅಮ್ಮ ತುಪ್ಪ ಇಷ್ಟು ಮಾಡಿಕ್ಕಿದ್ರು, ಅದನ್ನ ಕೊಟ್ಟು ಕಳಿಸಿದ್ರು. ಇದು ಮನೆಯಲ್ಲೇ ಮಾಡಿರೋಂಥ ತುಪ್ಪ. ಆಮೇಲೆ ಮೂಸಂಬಿ ಮತ್ತು ಸೌತೆಕಾಯಿ ಮತ್ತು ಆರೆಂಜ್ ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಆಮೇಲೆ ಸ್ವಲ್ಪ ಗಿಡಗಳು ಕೂಡ ತೊಗೊಂಡು ಬಂದೆ ಅಮ್ಮ ಮನೆ ಹತ್ರದಿಂದ. ನಮ್ಮ ಮನೆ ಪಕ್ಕನೇ ಕರಿಬೇವು ಗಿಡ ಇರೋದ್ರಿಂದ, ಸೊ ಅವರು ಕಿತ್ಕೊಂಡು ಹೋಗು ಅಂತ ಲಾಸ್ಟ್ ಟೈಮು ಹೇಳಿದರು, ಕಿತ್ಕೊಂಡು ಕರಿಬೇವಿನ ಸೊಪ್ಪು ಅಂತ. ನಾನು ಇತ್ತು ಅಂತ ಕಿತ್ಕೊಂಡು ಬಂದಿರಲಿಲ್ಲ. ಸೊ ಈ ಸಲ ಕರಿಬೇವಿನ ಸೊಪ್ಪು ಮತ್ತು ಪುದೀನ ತೋರಿಸಿದ್ನಲ್ವ, ಅಲ್ಲೇ ಒಂದು ನಾರು ಕಿತ್ಕೊಂಡು ಬಂದೆ ಮನೆ ಹತ್ರ ಇಡೋಣ ಅಂತ. ಆಮೇಲೆ ನೋಡಿ ಶಾಮಂತಿ ಗಿಡ ಮತ್ತು ತುಳಸಿ ನಾರು ಮತ್ತು ಮೆಣಸಿನ್ಕಾಯಿ ಗಿಡ ಒಂದು ಕೊಟ್ಟಿದ್ದಾರೆ. ನಾನು ಬರೋ ಅಷ್ಟರಲ್ಲಿ ಪಾಪುಗೋಸ್ಕರ ನಾನು ಫ್ಲ್ಯಾಶ್ ಕಾರ್ಡ್ಸ್ನ ಆರ್ಡ್ರ್ ಮಾಡಿಸಿದ್ದೆ. ನಾನು ಹೀಗೆ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದು ಫ್ಲ್ಯಾಶ್ ಕಾರ್ಡ್ಸ್ ಬಗ್ಗೆ, ಓಕೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ತರಿಸಿದ್ದೆ. ನನ್ನ ಹಸ್ಬೆಂಡ್ ದೊಡ್ಡದೇ ಆರ್ಡ್ರ್ ಮಾಡಿದ್ರು. ನೋಡಿ ಈ ರೀತಿ ಫ್ಲ್ಯಾಶ್ ಕಾರ್ಡ್ಸ್ನ ನೇಮ್ಸ್ ಹೇಳ್ಕೊಂಡು ಹಿಡ್ಕೊಂಡು ಈ ರೀತಿ ಮಾಡಬೇಕು. ಅದು ಫಾಸ್ಟಾಗಿ ಮಾಡಬೇಕು, ಬಟ್ ನಾನು ಸ್ಲೋ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಪಾಪು ಏನು ಊಟ ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು ಜ್ಯೂಸ್ ಕೊಡ್ಸೋಣ ಅಂತ ಕರ್ಕೊಂಡು ಬಂದಿದ್ವಿ, ಬಟ್ ಆದರೆ ಜ್ಯೂಸ್ನ ಕೂಡ ಕುಡ್ದಿಲ್ಲ ಅವನು. ಓಕೆ ಅಂತ ಫ್ರೆಂಚ್ ಫ್ರೈಸ್ ತೊಗೊಂಡ್ವಿ, ಅದನ್ನು ತಿಂದಿಲ್ಲ. ಏನೂ ಗೊತ್ತಿಲ್ಲ, ಇತ್ತೀಚೆಗೆ ರೈಸ್ ಅಂತೂ ನೋಡಿದ್ರೇ ಒಂಥರ ಮುಖ ಮಾಡ್ತಾ ಇದ್ದಾನೆ. ಆದಷ್ಟು ದೃಷ್ಟಿಗಳೆಲ್ಲ ಹಾಕ್ತಾ ಇದ್ದೀವಿ, ನೋಡೋಣ ಅಂತ ಹೇಳಿ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದರೆ, ವಾಪಸ್ ಬರೋ ಅಷ್ಟರಲ್ಲಿ ಸರಿ ತುಳಸಿ ಗಿಡ ಎಲ್ಲ ಇದೆಯಲ್ವಾ ಅದನ್ನು ಇಟ್ಬಿಡೋಣ ಅಂತ ಹೇಳಿ ತುಳಸಿ ಗಿಡ ಎಲ್ಲ ಇಡ್ತಾ ಇದ್ದೀನಿ. ಈಗ ತುಳಸಿ ಪುದೀನ ಮತ್ತು ಮೆಣಸಿನ್ಕಾಯಿ ಗಿಡ ಇವತ್ತು ಇಟ್ಕೊಂಡಿದ್ದೀನಿ. ಮತ್ತು ವಿಳ್ಯದೆಲೆ ಗಿಡ ತಂದಿದ್ದೀನಿ, ಅದನ್ನು ನಾನು ನಾಳೆ ಪಾಟ್ ತರಿಸಿ ಆಮೇಲೆ ಇಡಬೇಕು, ಯಾಕೆಂದರೆ ಪಾಟ್ ಇಲ್ಲ. ಸೊ ಅದಕ್ಕೋಸ್ಕರ ನನ್ನ ಮಣ್ಣು ಆಲ್ರೆಡಿ ಲಾಸ್ಟ್ ಟೈಮ್ ತಂದಿಟ್ಕೊಂಡಿದ್ದೆ ಅದೇ ಇತ್ತು, ಅದೇ ಮಣ್ಣನ್ನು ಹಾಕಿ ಇವಾಗ ಗಿಡಗಳನ್ನೆಲ್ಲ ಇಡ್ತಾ ಇದ್ದೀನಿ. ನೋಡಿದ್ರಲ್ವ ಗೈಸ್, ನನ್ನ ಇವತ್ತಿನ ಒಂದು ದಿನ ಈ ರೀತಿ ಹೋಯಿತು. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಫುಲ್ಲು ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್ ಬಾಯ್.